ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಫಂಕ್ಷನ್ ಅಂತ ಹೇಳ್ತಾ ಇದ್ದೆನಲ್ಲ, ಸೊ ಇವತ್ತು ಫಂಕ್ಷನ್ ಇದೆ ನೋಡಿ. ಹೇಗೆಲ್ಲ ನಾವು ಫಂಕ್ಷನ್ನ ಮಾಡ್ತಾ ಇದ್ದೇವೆ, ಇದು ಯಾವ ಫಂಕ್ಷನ್ ಅಂದ್ಬಿಟ್ರೆ ಬೀಗ್ರ ಊಟಕ್ಕನ್ನ ಕರೆಸೋದು. ಅಂದರೆ ನಾವು ಹಣ್ಣಿಟ್ಟು ಬಂದ್ವಲ್ಲ, ಹಣ್ಣಿಟ್ಟು ಬಂದ ನಂತರ ಊಟಕ್ಕೆ ಕರೀತಾರೆ. ಅಂದರೆ ಒಂದು ಸ್ವಲ್ಪ ಅಂದರೆ ಒಂದು ಕಡೆ ಏನು ಮಾಡ್ತಾರೆ, ಇಡಿ ಅಂತ ಹೇಳ್ತಾರೆ. ಹೀಗೆ ಕರೆಸ್ಬಿಟ್ಟು ಅವ್ರಿಗೆ ಊಟ ಹಾಕಿಸಿ ನಂತರ ಅದನ್ನ ಬೀಗನ್ನ ಮುಂದಕ್ಕೆ ಹಾಕೋದು ಹೀಗೆ. ಸೊ ಇವಾಗ ಬೀಗರನ್ನೆಲ್ಲ ಬರ್ತಾ ಇದ್ದಾರೆ. ಬೀಗರು ಬಂದ ನಂತರ ಅವ್ರಿಗೆ ಸ್ವಲ್ಪ ಸ್ನ್ಯಾಕ್ಸ್ನ ಕೊಟ್ಬಿಟ್ಟು ನಂತರ ಫಂಕ್ಷನ್ನ ಸ್ಟಾರ್ಟ್ ಮಾಡೋದು. ನಾವು ಹುಡುಗಿನ ಕರ್ಕೊಂಬಂದು ಎಂಗೇಜ್ಮೆಂಟ್ ಮಾಡಬೇಕಂದ್ವಿ, ಬಟ್ ಅದು ಆಗಲಿಲ್ಲ. ಸೊ ಹಾಗಾಗಿ ಸಣ್ಣದಾಗಿನೇ ಫಂಕ್ಷನ್ನ ಮಾಡ್ಕೊತಾ ಇದ್ದೀವಿ. ಹೀಗೆ ಒಂದು ಫಂಕ್ಷನ್ ಮಾಡಬೇಕಾಗಿತ್ತು, ಎಲ್ಲರೂ ಖುಷಿಯಿಂದ ಇದ್ವಿ. ಬಟ್ ಅದರಲ್ಲಿ ಸ್ವಲ್ಪ ನೋವಿನಲ್ಲಿನೂ ಅತ್ತೆ ಎಲ್ಲರೂ ಸ್ವಲ್ಪ ಮನೇಲಿ ನೋವಿತ್ತು, ಯಾಕಂತ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಇವಾಗೆಲ್ಲ ಬೀಗ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಸ್ವಾಮಿಯವರು ಏನು ಮಾಡ್ತಾ ಇದ್ದಾರೆ, ಪೂಜೆ ಅಂದರೆ ಒಂದು ಕಾರ್ಯ ಮಾಡಬೇಕಲ್ವಾ. ಸೊ ಹಾಗಾಗಿ ಇಲ್ಲಿ ಲಕ್ಷ್ಮೀನ ಕುಂದಿಸ್ಬಿಟ್ಟು ಇಲ್ಲಿ ಪೂಜೆಗೆಲ್ಲ ಇವರು ರೆಡಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಸ್ವಾಮಿಯವರು ಲಕ್ಷ್ಮೀ ಇಲ್ಲಿ ನಾವು ದೀಪವನ್ನು ಹಚ್ಚಿಬಿಟ್ಟು ಅಂದರೆ ಆರತಿಯನ್ನೆಲ್ಲ ತಟ್ಟೆಯನ್ನೆಲ್ಲ ರೆಡಿ ಮಾಡಿಬಿಟ್ಟು ಇಲ್ಲಿ ಹೀಗೆ ಪೂಜೆಗೆ ಕಾರಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಎಲ್ಲವನ್ನು ತಂದು ಅಂದರೆ ಇದು ಒಂದು ರೀತಿಯಾಗಿ ಎಂಗೇಜ್ಮೆಂಟ್ ಸಣ್ಣದಾಗಿ ಈ ರೀತಿಯಾಗಿಯೇ ನಾವು ನಮ್ಮ ಸೈಡು ಮಾಡ್ಕೊತಾ ಇದ್ದೀವಿ. ಊಟಕ್ಕೆಲ್ಲ ಕರೆಸ್ಬಿಟ್ಟು ಅವ್ರೂ ಊಟಕ್ಕೆಲ್ಲ ತೊಗೊಂಬಂದಿರ್ತಾರೆ ನಮ್ಮ ಸೈಡೆಲ್ಲ ಊಟ ಮಾಡಿಸಿ. ಅಂದರೆ ಹೆಣ್ಣನ್ನು ಕೊಟ್ಟು ತೊಗೊಳ್ಳೋಂಥ ಕಾರ್ಯ ಇದು. ನಮ್ಮ ಅಮ್ಮ ಆಟ ಆಡ್ತಿದ್ದಾರೆ ನೋಡಿ, ಅಜ್ಜನ ಕಡೆ ಇದ್ದಾಳೆ, ಆಟ ಆಡೋದು ಎಲ್ಲ ಮಾಡ್ತಾಯಿದ್ಲು. ಇಲ್ಲಿ ಪೂಜೆಗೆಲ್ಲ ರೆಡಿ ಆಯಿತು, ಬೀಗರು ಕೂಡ ಬರ್ತಾ ಇದ್ದಾರೆ. ಇಲ್ಲೆಲ್ಲ ಕೂತ್ಕೊಂಡಿದ್ರು, ಹೊರಗಡೆ ಪೆಂಡಲ್ ಹಾಕಿದ್ವಲ್ಲ ಅಲ್ಲೆಲ್ಲ ಇವರು ಕೂತ್ಕೊಂಡಿದ್ರು. ಒಳಗಡೆ ಒಂದಿಷ್ಟು ಜನ ಎಲ್ಲ ಕೂತ್ಕೊಂಡು ಇಲ್ಲಿ ಪೂಜೆಗೆ ಆಲ್ಮೋಸ್ಟು ಎಲ್ಲ ರೆಡಿ ಆಯಿತು ನೋಡಿ. ಲಕ್ಷ್ಮೀನ ಕುಂದಿಸಿ ರೆಡಿ ಮಾಡಿದರು. ಓಂ ಗಜಾನಂಭೂತ ಗಣಾಧಿಷೇಕಂ ಕಟಿತ್ವಜಂ ಪರಸಾರಪಕ್ಷಿತಮಾತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗಣನಾಂತ್ವಾ ಗಣಪತಿಗುಂ ಹವಾಮಯೇಕ ವಿಂಕವಿನಾಮೋ ಹಮಸ್ರವಸ್ತಮಂ ಜ್ಯೇಷ್ಠ ರಾಜ್ಯಂ ಬ್ರಹ್ಮಾಣ ಬ್ರಹ್ಮಣಸ್ಪತಾನಸುಮನ್ ಮೋತಿಸಿ ನಸಾದನಮಸಿಂಹಕಿಂ ದೇವಾ ಓಂ ಭೂವ ಮಹಾಗಣಪತಿ ಮಾಮಾಯಾಮಿ ಓಂ ಸ್ವಾಹ ಮಹಾಗಣಪತಿ ಮಾಮಾಯಾಮಿ ಓಂ ಭೂರ್ಭುವಸ್ವಃ ಮಹಾಗಣಪತಿ ಮಾಮಾಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ನಮಃ ಶಿವಾಯ ಶಾಂತಾಯ ನಮಃ ಸ್ವಾಮಿ ಶಾಮ ನಮಃ ಶಿವಾಯ ಕಲ್ಯಾಣಿ ಪತಯೇ ನಮೋ ನಮಃ ಸಿರಸಾ ಪ್ರಶ್ನ ನಮಸ್ಕಾರ ಸಮರ್ಪಯಾಮಿ. ಬೀರ್ ಹೇಳ್ಬೇಕಲ್ರಿ ಅಕ್ಷ
ఓం సప్రకాశ మహాదేవ సర్వంత స్థిమరాప సభయంతరం జ్యోతిర్ దీపోయం సమేతం దీపం దర్శయామి కర్పూరారుతి నీలకంతరాణి గమగోచర బాలచంద్రాభరణగే వాలి వలిదను హాల సవితను లక్ష్మీ గురురాయగే గురువే కర్పూరారుతి బెళగువే కారుణ్య మృగకరా దేవగే వారి దోద్భవ శిరవ హరిదను మారమాయగే గురువే కర్పూరారుతి బెళగువే కారుణ్య మృగకరా దేవగే ಶರಣು ಜನರಿಗೆ ವರವನಿತ್ತನು ಪರಮ ಪಾರ್ವತಿ ಅರಸಗೆ ಹರಿಯೊಳಧಿಕವಾದ ಸುಮಪುರ ಪುರದ ಬಸವಾಯಿಷಗೆ ಗುರುವೇಕರ್ ಪುರಾರುತಿ ಬೆಳಗೋಂ ರಾಜಾದಿ ರಾಜಾಯ ಪ್ರಸಯಸ್ಸಾಯಿನಿ ನಮೋ ವಯಂ ಶ್ರವಣಾಯ ಕೂರ್ಮಹೆ ಸಮೇ ಕಾಮಂ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರ ವೈ ಶ್ರವಣೋದ ದಾತು ಕುಬೇರಾಯ ವೈ ಶ್ರವಣಾಯ ಮಹಾದೇವಾಯ ನಮಃ ಓಂ ಯಶೋ ನಾಮ ರೂಪ ವಿಮ್ಯಾದೇವಿ ಸರ್ವಮಂಗಳಂ ತಯೋ ಸಂಸ್ಮರಣಾರ್ಥಂ ಸಂತರೋತು ಜಯ ಮಂಗಳಂ ಜಯ ನಮಃ ಇಲ್ಲಿ ಪರಮಾಗ್ತಾ ಇದ್ರು ಒಂದು ಸೈಡು ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ರು ನೋಡಿ ಅಡುಗೆಗೆ ಈ ರೀತಿಯಾಗಿ ಅಡುಗೆನ ರೆಡಿ ಮಾಡ್ತಾ ನಾನು ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಟಿನಲ್ಲ ಸೊ ಅದನ್ನ ಇಲ್ಲಿ ತಗೊಂಬಂದು ನೋಡಿ ಮಂಡಕ್ಕಿ ಹೆಚ್ಚಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗೇನೆ ಒಂದು ಸೈಡು ಬೀಗರಿಗೆ ಅಂತ ಹೇಳಿಬಿಟ್ಟು ಉಪ್ಪಿಟ್ಟನ್ನ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಉಪ್ಪಿಟ್ಟು ಅಂದರೆ ಅವ್ರಿಗೆಲ್ಲ ಬೇಕಾಗಿರ್ತಲ್ಲ ಸೊ ಒಂದು ಸೈಡು ಬೆಳ್ಳುಳ್ಳಿನೆಲ್ಲ ಹಾಕಿಟ್ಟು ನೋಡಿ ಇದು ಬೆಳ್ಳುಳ್ಳಿದ್ದು ಒಗ್ಗರಣೆನ ಮಾಡ್ತಾ ಇದ್ದಾರೆ ಮಂಡಕ್ಕಿಗೆ ಹಚ್ಚೋದಕ್ಕೆ ನೋಡಿ ಚೆನ್ನಾಗಿ ಒಗ್ಗರಣೆನ ಮಾಡಿಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕಿ ಚೆನ್ನಾಗಿ ಬಟ್ರು ರೆಡಿ ಮಾಡ್ತಾ ಇದ್ದಾರೆ ಬೆಳ್ಳುಳ್ಳಿ ಹಾಗೆ ಶೇಂಗಾ ಮೆಣಸಾರ ಉಪ್ಪು ಖಾರ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿಲ್ಲಿ ಒಂದು ಸೈಡು ಒಗ್ಗರಣೆ ರೆಡಿ ಆಯಿತು ಅದಕ್ಕೆ ಮಂಡಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಮಂಡಕ್ಕಿನ ಕಲಸಿ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಕಡೆ ಬಂದವರಿಗೆ ಎಲ್ಲರಿಗೂ ಹಂಚಬೇಕಲ್ವಾ ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ಸೈಡು ಆಲ್ಮೋಸ್ಟ್ ಮಂಡಕ್ಕಿ ಕೂಡ ರೆಡಿ ಆಯಿತು ಲಾಸ್ಟ್ಗೆ ಇದಕ್ಕೆಲ್ಲ ಮುಗಿದ ನಂತರ ಮಂಡಕ್ಕಿ ಹಚ್ಚಿದ ನಂತರ ಇದಕ್ಕೆ ಸ್ವಲ್ಪ ಏನಿರುತ್ತಲ್ವಾ ಸಕ್ಕರೆ ಪುಡಿನ ಅದನ್ನ ಹಾಕಿ ಕಲಸಿಬಿಟ್ಟು ತುಂಬ ಟೇಸ್ಟಿಯಾಗಿ ಸಖತ್ತಾಗಿರೋಂಥ ಮಂಡಕ್ಕಿ ರೆಡಿ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದರು ಸೊ ಈಗ ಒಂದು ಸೈಡ್ ಇಲ್ಲೆಲ್ಲ ನಾವು ಊಟಕ್ಕಂಥ ಸ್ವೀಟ್ ಶಾವಿಗೆ ಪಾಯಸ ಎಲ್ಲ ಮಾಡಿಸಿದ್ವಿ ರೈಸು ಕಾಳು ಪಲ್ಯ ರೊಟ್ಟಿ ಚಪಾತಿ ಎಲ್ಲನೂ ಊಟಕ್ಕೆ ಅಂದರೆ ಇದು ಬೀಗರು ಊಟಕ್ಕೆ ಅಂತ ರೆಡಿ ಮಾಡಿಸಿದ್ವಿ ಆನಂತರ ಅವರು ಕೂಡ ಊಟಕ್ಕೆ ತೊಗೊಂಬರ್ತಾರೆ ನೋಡಿ ಹೇಗೆ ಚೆನ್ನಾಗಿ ಪದ್ಧತಿಯಿಂದ ಎಲ್ಲ ತೊಗೊಂಡು ಬುತ್ತಿಯನ್ನೆಲ್ಲ ನಮ್ಮನೆಗೆ ತೊಗೊಂಬರ್ತಾರೆ ಅದನ್ನು ಬುತ್ತಿನೆಲ್ಲನೂ ಚಿಕ್ಕಮ್ಮ ಇವರು
ನಮ್ಮ ಯಜಮಾನರ ತಂಗಿ ಎಲ್ಲಾನು ಪೂಜೆ ಮಾಡಿ ಮನೆ ಹೆಣ್ಮಗಳಲ್ವ ಸೊ ಅವ್ರನ್ನ ಅದನ್ನೆಲ್ಲ ತಗೊಂಡು ಇಳಿಸ್ಕೋಬೇಕು. ಸೊ ಅವರು ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಮನೆಗೆ ತುಂಬಿಸ್ಕೊತ ಇದ್ರು ಬುತ್ತಿನ. ಪೂಜೆ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಇಂದ ಮನೆಯೊಳಗೆ ಈಗ ಬುತ್ತಿನ ತೊಗೊಂಡು ನೋಡಿ ಈ ರೀತಿಯ ಬುತ್ತಿ ತೊಗೊಂಡು ಬಂದಿದ್ದ. ನಾವೇನು ಮಾಡ್ತೀವಿ ಅಂತ ಫಸ್ಟು ಎಲ್ರಿಗೂ ಅಂದರೆ ಹಿಂಗೆ ಏರಿಯಾದಲ್ಲಿ ಇರ್ತಾರಲ್ವ ಎಲ್ಲ ಮನೆಯೊಳಗೆ ಒಂದಿಷ್ಟು ಬುತ್ತಿನ ಕೊಡೋದು ಈ ಪದ್ಧತಿ ಇರ್ತೀವಿ ಎಲ್ಲ ಮಾಡ್ತೀವಿ ನೋಡಿ. ಎಲ್ಲರೂ ಈಗ ತೊಗೊಂಡು ಬರ್ತಾ ಇದ್ದಾರೆ ಮನೆಗೆ. ನೋಡಿ ಯಾವ ರೀತಿಯಾಗಿ ಎಲ್ಲನೂ ಬುತ್ತಿ ಎಲ್ಲ ತೊಗೊಂಬಂದಿದ್ದಾರೆ. ಸೊ ಎಲ್ಲ ರೆಡಿ ಮಾಡಿ ನಾವೆಲ್ಲ ತೆಗೆದಿರ್ತೇವೆ. ಏನೇನು ತಂದಿರಲ್ಲ ನೋಡಿಬಿಟ್ಟು ಪ್ರತಿಯೊಂದನ್ನು ಕೂಡ ರೊಟ್ಟಿ ಚಪಾತಿ ಏನಿರುತ್ತಲ್ವ ಎಲ್ಲನೂ ರೆಡಿ ಮಾಡಿ ನೋಡಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೆಲ್ಲ ಹೋಗಿ ಮನೆಗೆ ಕೊಟ್ಬಂದು ನಂತರನೇ ಊಟಕ್ಕೆಲ್ಲರಿಗೂ ಹಾಕ್ಸೋದು. ನಾವು ಅಮ್ಮ ಕೂಡ ಊಟ ಮಾಡಿಸ್ಬೇಕಿತ್ತು, ಅವಳು ಆಟ ಆಡ್ತಾ ಇದ್ಲು, ಅವಳಿಗೇನು ಊಟ ಮಾಡಿಸ್ತಾ ಇದ್ದೆ. ಒಂದು ಸ್ವಲ್ಪ ಶಾವಿಗೆ ಕೀರ ಅವಳಿಗೆ ಸ್ವೀಟ್ ಇಷ್ಟ ಆಗುತ್ತೆ. ಸೊ ಅವಳಿಗೇನು ಊಟ ಗಿಟ್ಟ ಮಾಡಿಸಿ ಅವಳನ್ನು ಕರ್ಕೊಂಡು ಆಡಾಡ್ತಾ ಇದ್ದೆ ಹೀಗೇ. ಸೊ ಇನ್ನೂ ಎಲ್ಲ ಮುಗೀತು, ಇನ್ನೂ ಎಲ್ಲ ಕಾರ್ಯ ಆಯಿತು, ಊಟ ಮಾಡಿಸ್ಬೇಕಿತ್ತು. ಊಟಕ್ಕೆಲ್ಲನೂ ಇಲ್ಲಿ ರೆಡಿ ಮಾಡಿ ಊಟಕ್ಕೆಲ್ಲ ಆಗ್ತಾ ಇದ್ದಾರೆ. ಸೊ ಊಟ ರೆಡಿಯಾಗಿದೆ, ಬನ್ನಿ ಊಟ ಮಾಡೋಣ ಎಲ್ಲರೂ ಕೂಡ. ಅಂದರೆ ಎಲ್ಲ ಊಟ ಗಿಟ್ಟ ಮುಗಿಸ್ಕೊಂಡು ಎಲ್ಲ ಕಾರ್ಯ ಆಯಿತು. ಹೀಗೆ ನಮ್ಮ ಕಡೆ ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯ ಪದ್ಧತಿ, ಇದಕ್ಕೆ ಬೇರೆ ಬೇರೆ ಥರನೂ ಅಂತಿರ್ತಾರೆ ಒಂದೊಂದು ಕಡೆ. ಬಟ್ ನಮ್ಮ ಕಡೆ ಇಳಿ ಅಂತಾರೆ, ಹಾಗೆ ಬೀಗ್ರ ಊಟ ಹೀಗೆಲ್ಲ ಇರುತ್ತೆ. ಹಾಗೆ ಎಲ್ಲರಿಗೂ ನೆಕ್ಸ್ಟ್ ಲಾಸ್ಟಿಗೆ ಬಾಗಿನ ಕೊಟ್ಟು ಅವರಿಗೆ ಬೀಳ್ಕೊಡೋದು. ಈ ರೀತಿಯಾಗಿ ಒಂದು ನಮ್ಮ ಕಡೆ ಇರೋಂಥ ಪದ್ಧತಿಗಳು. ಎಲ್ರಿಗೂ ಕುಂಕುಮ, ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಬಾಗಿನ ಕೊಟ್ಟವ್ರಿಗೆ ಕಳಿಸೋದು, ಈ ರೀತಿಯಾಗಿ ಮಾಡ್ತೇವೆ ನಾವು. ಓಕೆ, ಥ್ಯಾಂಕ್ ಯು, ಬಾಯ್.